ದಿತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಟನ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ, ನಿಹಾರಿ ಮಟನ್ ಮಸಾಲ. ನಾವಿವಾಗ ನಿಹಾರಿ ಮಸಾಲನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ನಾವೀಗ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಪಲಾವ್ ಎಲೆ, ಬೇ ಲೀಫ್, ಸಿಲಮನ್, ಎರಡು ಅನಾನಸ್ ಹೂ, ಅನೀಸ್, ನಾನು ಎರಡು ಕಪ್ ಏಲಕ್ಕಿ ತಗೊಂಡಿದ್ದೀನಿ, ಬ್ಲ್ಯಾಕ್ ಕಾರ್ಡಮ, ಲವಂಗ, ಜಾಯಿಕಾಯಿ, ಗ್ರೀನ್ ಏಲಕ್ಕಿ, ಕಾರ್ಡಮಮ್, ಜಾಪತ್ರೆ, ಲೋ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ನಾನಿವಾಗ ರೆಡ್ ಚಿಲ್ಲಿ ಹಾಕ್ತಾ ಇದ್ದೀನಿ. ಕ್ಯೂಮನ್ ಸೀಡ್ಸ್ ಮತ್ತೆ ಫೆನೈಲ್ ಸೀಡ್ಸ್, ಜೀರಿಗೆ ಮತ್ತೆ ಸೋಂಪು ಹಾಕ್ತಾ ಇದ್ದೀನಿ. ಮತ್ತೆ ಪಾಪಿ ಸೀಡ್ಸ್, ಗಸಗಸೆ, ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಂದು ಡ್ರೈ ರೋಸ್ಟ್ ಆಗಿದೆ. ನಾನಿವಾಗ ತಣ್ಣಗಾದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಮಸಾಲ ಫುಲ್ ತಣ್ಣಗಾಗಿದೆ. ನಾನಿವಾಗ ಪೌಡರ್ ಮಾಡ್ಕೊಳ್ತೀನಿ. ನೋಡಿ, ನಾನು ನಿಹಾರಿ ಮಸಾಲನ ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ, ಬನ್ನಿ. ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಪ್ಯಾನ್, ಅದಕ್ಕೆ ನಾನು 2 ಟೇಬಲ್ಸ್ಪೂನ್ ಅಷ್ಟು ಬೇಸನ್ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಇದನ್ನ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾನು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. 1-2 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಈರುಳ್ಳಿ ಹಾಕಿ, ನಮ್ಮ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ನೀವು ಇದನ್ನ ಕುಕ್ ಮಾಡ್ಕೊಳ್ಳಿ. ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ನಾನಿವಾಗ 1 ಟೇಬಲ್ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದನ್ನು ಕೂಡ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆಗೇನೆ ನಾನು 1 ಟೇಬಲ್ಸ್ಪೂನ್ ಅಷ್ಟು ಸಣ್ಣಗೆ ಹೆಚ್ಚಿದ್ದೀನಿ ಶುಂಠಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ನಿಮಿಷ ಹಾಕ್ದಿ, ನಾನು ಇಲ್ಲಿ 1/4 ಕೆಜಿಯಷ್ಟು ಮಟನ್ ತಗೊಂಡಿದ್ದೀನಿ, ಅದನ್ನ ನಾನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನಿಹಾರಿ ಮಸಾಲ ಇದನ್ನ ಹಾಕಿ 1-5 ನಿಮಿಷ ಎಣ್ಣೆಲೆ ರೋಸ್ಟ್ ಆಗ್ಬೇಕು, ಆ ತರ ಫ್ರೈ ಮಾಡ್ಕೊಳ್ಳಿ. ನಂದು 5 ನಿಮಿಷ ಒಳ್ಳೆ ಚೆನ್ನಾಗಿ ಫ್ರೈ ಆಗಿದೆ. ನಾನಿವಾಗ 1 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ನಾನು ಇದೇ ತರ ಕುಕ್ ಮಾಡ್ಕೊಳ್ತೀನಿ. ನಿಮಗೆ ಬೇಕಂದ್ರೆ ನೀವು 2-3 ವಿಷುವಲ್ ಕೂಡ ಹಾಕಿಸ್ಕೊಳ್ಬಹುದು. ನಾನು ಇದೇ ತರ 1/2 ಅವರ್ ಕುಕ್ ಮಾಡ್ಕೊಳ್ತೀನಿ. ನನ್ನ ಮಟನ್ ಕೂಡ ಇವಾಗ ಚೆನ್ನಾಗಿ ಬೆಂದಿದೆ. ನಾನಿವಾಗ ನೋಡಿ, ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಬೇಸನ್, ಅದಕ್ಕೆ ನಾನು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ನಮ್ಮ ನಿಹಾರಿ ತಿಕ್ನೆಸ್ಸಿಗೋಸ್ಕರ. ನೋಡಿ, ನಾನಿವಾಗ ಬೇಸನ್ ಹಾಕ್ತಾ ಇದ್ದೀನಿ. ನೋಡಿ, ನಮ್ದು ಎಷ್ಟು ಬೇಗ ಸ್ವಲ್ಪ ತಿಕ್ನೆಸ್ ಆಗ್ತಾ ಇದೆ. ನಾನಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ 1/2 ಹೋಳ್ ನಿಂಬೆಹಣ್ಣ ಈ ತರ ಹಿಂಡ್ತಾ ಇದ್ದೀನಿ ಇದ್ರೊಳಗೆ.
ನಂದು ಇಷ್ಟು ತಿಕ್ನೆಸ್ ಆಗಿದೆ. ಇವಾಗ ನನ್ನ ನಿಹಾರಿ ಆಗಿದೆ. ನಾನು ಇವಾಗ ಫ್ಲೇಮ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ, ನಿಹಾರಿನ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಘಮ ಘಮ ಅಂತ ಇದೆ ನಮ್ಮ ನಿಹಾರಿ. ಒಂದ್ಸಲ ಈ ನಿಹಾರಿನ ಮಾಡಿ, ಡೆಫಿನೆಟಾಗಿ ನಿಮ್ಗೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ, 100% ಶೋರ್. ಕೋರಿಯಾಂಡಲಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ, ಮತ್ತು ಸಣ್ಣದಾಗಿ ಹೆಚ್ಚಿದ ಶುಂಠಿಯಿಂದ ನಾನು ಅದು ಕೂಡ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ಲೆಮನ್ ಪೀಸ್. ಪರಾಟ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಪರಾಟ ಕೂಡ. ನೋಡಿ ಎಷ್ಟು ಲೇಯರ್ ಲೇಯರ್ ಆಗಿ ಪರಾಟ ನಮ್ಗೆ ಬಂದಿದೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಪರಾಟ ಖಂಡಿತ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಥ್ಯಾಂಕ್ ಯು.